ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 80 ವರ್ಷ ಮೇಲ್ಪಟ್ಟವರಿಗೆ ಏಪ್ರಿಲ್ 29ರಿಂದ ಮತದಾನ. 2 ಬಾರಿ ಮನೆಗೆ ಸಿಬ್ಬಂದಿ, ಮತ್ತೆ ಅವಕಾಶವಿಲ್ಲ. ರಾಜ್ಯದಲ್ಲಿ ಈ ಬಾರು 5.31 ಕೋಟಿ ಮತದಾರರು. ಆಯೋಗ 2.67 ಕೋಟಿ ಪುರುಷ, 2.64 ಕೋಟಿ ಮಹಿಳಾ, 4,927 ಇತರೆ ಮತದಾರರು, 11.71 ಲಕ್ಷ ಹೊಸ ಮತದಾರರು. ಮನೋಜ್ ಕುಮಾರ್. ಸೂಡಾನ್ನಿಂದ 530 ಮಂದಿ ಸ್ಥಳಾಂತರ. ಭರದಿಂದ ಸಾಗುತ್ತಿದೆ ಆಪರೇಷನ್ ಕಾವೇರಿ ಕಾರ್ಯಾಚರಣೆ. ನಕ್ಸಲರ ನೆಲಬಾಂಬ್, 11 ಮಂದಿ ಹುತಾತ್ಮ. ಛತ್ತೀಸ್ಗಢದ ದಾಂತೇವಾಡದಲ್ಲಿ ಮಾವೋಗಳ ಕೃತ್ಯ, ಕಾರ್ಯಾಚರಣೆ ವೇಳೆ ಸ್ಫೋಟ. ಏಷ್ಯಾ ಬ್ಯಾಡ್ಮಿಂಟನ್, ಸಿಂಧು ಶ್ರೀಕಾಂತ್ಗೆ ಜಯ, ಲಕ್ಷ್ಯ ಸೇನ್ ಪರಾಭವ. ಟ್ರೀಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಮುನ್ನಡೆ. ಉಳಿದಂತೆ ಪ್ರಧಾನಮಂತ್ರಿ ಮನ್ ಕಿ ಬಾತ್ ನಾಗರಿಕತೆಯ ಮೌಲ್ಯಗಳ ಪ್ರತಿಬಿಂಬ. ರಾಷ್ಟ್ರೀಯ ಸಮಾವೇಶ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಧನ್ಕರ್ ಹೇಳಿಕೆ. 100ನೇ ಸಂಚಿಕೆ ಹಿನ್ನೆಲೆಯಲ್ಲಿ ವಿಶೇಷ ಕಾರ್ಯಕ್ರಮ. ಪದವಿ ಕೋರ್ಸ್ 5-7ನೇ ಸೆಮಿಸ್ಟರ್ಗೆ ಎನ್ಇಪಿ ಪಠ್ಯಪುಸ್ತಕ ರೆಡಿ. ಶಿಕ್ಷಕರ ನೇಮಕ, ದಾಖಲೆ ಪರಿಶೀಲನೆ. ವೈದ್ಯಕೀಯ ಉಪಕರಣ ನೀತಿಗೆ ಸಂಪುಟ ಒಪ್ಪಿಗೆ. ಇಂದು ಚೆನ್ನೈ ರಾಜಸ್ಥಾನ ಕಾದಾಟ. ಗೆಲುವಿನ ಲಯಕ್ಕೆ ಮರಳಲು ರಾಯಲ್ಸ್ ಹೋರಾಟ. ಪ್ಲೇ ಆಫ್ ಮೇಲೆ ಸಿಎಸ್ಕೆ ಕಣ್ಣು.